ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಹಾಲಿ ತಾಲ್ಲೂಕ್ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ 1990 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಶ್ರೀಮಾನ್ಯ ಶ್ರೀಕಾಂತ್ ಎನ್ ಸುನ್ಕದ್ನವರು ಮತ್ತು ಅವರ ಧರ್ಮಪತ್ನಿಯಾದಂತಹ ಮಾಜಿ ಗ್ರಾಮ ಪಂಚಾಯತಿ 2 ಬಾರಿ ಅಧ್ಯಕ್ಷತೆ ಸ್ಥಾನವನ್ನು ಪಡೆದು ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಸಂಕದ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಶ್ರೀಕಾಂತ್ ನಿಂಗಪ್ಪ ಸುಂಕದ್, ತಾಲೂಕು ಪಂಚಾಯತಿ ಸದಸ್ಯರು, ಕ್ಷೇತ್ರ ಮರಕೊಂಬಿ, ತಾಲೂಕು ಸವದತ್ತಿ. ನಾನು ಹಿರೇಕೊಪ್ಪದಲ್ಲಿ ಜನ್ಮವನ್ನು ತಾಳಿ 1969 ಜನಿಸಿದ್ದೇನೆ. ನಮ್ಮ ತಂದೆ ಹೆಸರು ನಿಂಗಪ್ಪ ಶಿವಪ್ಪ ಸುಂಕದ್, ನಮ್ಮ ತಾಯಿ ಹೆಸರು ಬಸವಾನ್ಯವ ನಿಂಗಪ್ಪ ಸುಂಕದ್. ನಮ್ಮ ತಂದೆ ತಾಯಿಯ ಗರ್ಭದಲ್ಲಿ 10 ಒಟ್ಟು ಮಕ್ಕಳು, ಅದರಲ್ಲಿ ನಾನು 5ನೇ ಗಂಡು ಮಗ. 5ನೇ ಮಗನಾಗಿ ತಾವು ಜನಿಸಿದ್ದೀರಿ. ತಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿರುತ್ತದೆ? ತಾವು ಮತ್ತೆ ಎಲ್ಲೆಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದೀರಿ? ನಾನು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಹಿರೇಕೊಪ್ಪ ಇದ ಸ್ವಗ್ರಾಮದಲ್ಲಿ, ಹಾಗೂ 6ನೇ ತರಗತಿಯನ್ನು ಚಿಕ್ಕಪ್ಪ ಹತ್ತಿರದ ಚಿಕ್ಕಪ್ಪ ಗ್ರಾಮದಲ್ಲಿ ಪಡೆದು, ತದನಂತರ ಮರಕುಂಬಿ ಬೈಲಮಂಗಲದ MJ ಹೈಸ್ಕೂಲಿನಲ್ಲಿ ನಾನು ಪ್ರೌಢಶಾಲೆಯನ್ನು SSLCವರೆಗೆ ಮುಗಿಸಿ, ತದನಂತರ KRC ಶಿಕ್ಷಣ ಸಂಸ್ಥೆ ಬೈಲಮಂಗಲದಲ್ಲಿ ಕಾಲೇಜ್ ಶಿಕ್ಷಣವನ್ನು, ಅಂದರೆ ನಾನು TCH ಅಲ್ಲಿ ಸೆಕೆಂಡ್ ಇಯರ್ ಅನ್ನು ಅಲ್ಲೇ ಮುಗಿಸಿದ್ದೇನೆ. TCH ನಾನು ಒಂದು ಪದವಿಯನ್ನು ಪಡೆದಿದ್ದೇನೆ. ಸರಿ, ತಾವು TCH ಮಾಡ್ಕೊಂಡಿದ ಮೇಲೆ ಟೀಚರ್ಗಳು ಆಗಿರೋದಂತಹ ಪೋಸ್ಟ್ ಆಗಿರ್ತವೆ, ಆದಷ್ಟು TCH ಮಾಡೋದೇ ಉದ್ದೇಶ ಏನಾಗಿರುತ್ತೆ, ಯಾವುದಾದ್ರು ಒಂದು ಇದರಲ್ಲಿ ವಿದ್ಯಾವನ್ನು ಕಲಿಸೋಕ್ಕೋಸ್ಕರ ಅಂತ. ಆದರೂ ತಾವು ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದಿರಿ? ನಾನು ಏನಾಯ್ತು ಅಂದರೆ 89 ನಾನು TCH ಮುಗಿಸಿದಾಗ ನಾನು ಒಬ್ಬ ಶಿಕ್ಷಕನಾದೆ ಅಂತ ತಿಳಿದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ. ಆಗಿನ ಸಂದರ್ಭದಲ್ಲಿ ನಾನು ಒಬ್ಬ ಶಿಕ್ಷಕ ಆಗ್ತೇನೆ ಬಿಡು ಅಂತೇಳಿ ಆಗ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡೆ. ನಮ್ಮ ಮನೆಯಲ್ಲಿ 6 ನಮ್ಮ ಬ್ರದರ್ಸ್ಗಳು, ಅವರು ಮನೆಯದೊಂದು ಎಲ್ಲ ಇದನ್ನು ನೋಡ್ಕೋತಿರು. ನಾನು ಜನಸೇವೆ ಮಾಡಲಿಕ್ಕೆ ನಾನು ಹೊರಟೆ. 90 ಇಲ್ಲಿಯವರೆಗೆ ನಾನು ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿದ್ದೇನೆ. ನನ್ನ ಜನಸೇವೆ ಅಂತಂದರೆ ಕೇಳಿದರೆ ನಾನು 90 ನಾನು ಬಸವೇಶ್ವರ ದೇವಸ್ಥಾನದ ಒಂದು ಟ್ರಸ್ಟ್ ಕಮಿಟಿಯ ಒಂದು ಕಾರ್ಯದರ್ಶಿಯಾಗಿ 98 ನಾವು ಒಂದು ಬಸವೇಶ್ವರ ದೇವಸ್ಥಾನದ ಒಂದು ಟ್ರಸ್ಟನ್ನು ಮಾಡಿ, ಅದರ ನಾನು ಜನಸೇವೆ ಮಾಡಿ ನೋಡಿ ಎಲ್ಲ ಹಿರಿಯರು ಕೂಡಿಕೊಂಡು ನೀನು ಒಬ್ಬ ಈ ಕಮಿಟಿಯ ಕಾರ್ಯದರ್ಶಿನಾಗಂತ ಹೇಳಿದಾಗ ಆ ಬಸವೇಶ್ವರ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ತದನಂತರ ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ನೀನು ಈಗ ಸಮಾಜ ಸೇವೆಯನ್ನ ಮಾಡಕ್ಕಾಯ್ತಿದ್ದೀವಿ, ಹೆಂಗಾದ್ರು ಒಂದು ಇದರಲ್ಲಿ ಗುರುತಿಸಿಕೊಂಡ್ರೆ ಇನ್ನೂ ಒಳ್ಳೇದಾಗ್ತದ ಅಂತ ಕೇಳಿದಾಗ ನಾನು ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಸೇವೆಯನ್ನ ಪ್ರಾರಂಭ ಮಾಡಿದೆ. 2005 ಪೈಲಾದರಲ್ಲಿ ನಾನು ಫಸ್ಟ್ ಪ್ರಥಮವಾಗಿ ಆಯ್ಕೆಯಾದೆ. ಸರಿ, ತಾವು ಗ್ರಾಮ ಪಂಚಾಯತಿ ಸದಸ್ಯರು ಒಂದ್ಸಲಿ ಆಗಿದ್ದೀರಿ, ಅದಕ್ಕಿಂತ ಮುಂಚೆ ತಾವು ಬರೀ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿದ್ದೀರಿ, ಯಾವ ರೀತಿಯಿಂದ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದ್ರಿ? ಸಮಾಜ ಸೇವೆ ಅಂತಂದ್ರೆ ನನಗೊಂದು ಸಮಾಜ ಸೇವೆ ಅಂದ್ರೆ ಇಲ್ಲಿ ಇಂದ ಮುದುಕರ ಇರ್ಬೋದು ಅವ್ರಿಗೆ ವೃದ್ಧಾಪ್ಯ ವೇತನ, ಅದ್ರ ಬಗ್ಗೆ ಬಡವರು ಇದ್ದವ್ರಿಗೆ ಅವ್ರಿಗೆ ರೇಷನ್ ಕಾರ್ಡ್, ಅಂದ್ರೆ ನಮ್ಮ ಇಲ್ಲಿಂದ ಸವದತ್ತಿ ಮತ್ತು ನಮ್ಮ ದೂರಕ್ಕಿತ್ತು ಇಲ್ಲಿಂದ ತಾಲೂಕು ಸವದತ್ತಿ. ನಾನು ಇಲ್ಲಿಂದ ನಾನೇ ಹೋಗಿಕರ ಅವ್ರ ಬಡವರ ಕೆಲಸಗಳನ್ನ ನಿರಂತರವಾಗಿ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅದ್ರ ಬಗ್ಗೆ ನಮ್ಮ ಚುನಾವಣೆ ಚೀಟಿ ಇರ್ಬೋದು, ಮತ್ತು ಇನ್ನಿತರ ಪೆನ್ಷನದ್ದು ಇನ್ನಿತರ ಹೊಲದ ಕಾಗದ ಪತ್ರಗಳ ಬಗ್ಗೆ ಏನಾಯ್ತು ನಾನು ಸವದತ್ತಿಯಲ್ಲಿ ಜನರಿಗಾಗಿರ್ಲಿ ಮತ್ತೆ ಸಾಮಾನ್ಯ ಜನರಿಗಾಗಿರ್ಲಿ ಅವರಿಗೆ ಬೇಕಾಗಿರೋದಂತ ಆಧಾರ್ ಕಾರ್ಡ್, ಐ ಡಿ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ಗಳು ಮತ್ತೆ ವೇದಾಪಿ ಇದು ಪೆನ್ಷನ್ಗಳನ್ನೆಲ್ಲ ತಾವು ಮಾಡಿಸ್ಕೊಡ್ತಾ ಇದೀರಿ. ಹೌದು, ಅದರಿಂದಾನೇ ಗುರ್ತಿಸ್ಕೊಳ್ತಾ ಇದ್ರಿ. ಮತ್ತೆ ಸಡನ್ಲಿ ನಿಮ್ಮ ಕ್ಷೇತ್ರದವರೆಲ್ಲ ಬಂದು ತಮಗೆ ಹೇಳಿದ್ರು. ಹೌದು, ಈ ತರ ಒಂದು ನಾನು ಮಧ್ಯಮ ವರ್ಗದಿಂದ ನಾನು ಬಂದವನಿದ್ದರಿಂದ ಆದ ಕಾರಣ ನಾನು ಬಡ ಜನರ ಬಗ್ಗೆ ಬಹಳ ಬಡ್ಯಂತರ ಒಂದು ಕಾಳಜಿಯನ್ನು ಇಂದ ಸಾಮಾನ್ಯ ಇಂದ ಯಾರೇ ಇರಲಿ ಆ ಬಡ ಜನರ ಮೇಲೆ ಸಾಮಾನ್ಯವಾಗಿ ಕಾಳಜಿ ಇದ್ದುದರಿಂದ ನಾನು ಆ ಜನಸೇವೆಯನ್ನು ಮಾಡ್ಕೊತ ಬಂದು ನನಗೆ ಒಂದು ನೀರಿಂದು ಬಗ್ಗೆ ಅವಾಗಾದರೂ ನನಗೆ ನೀರಿಂದು ಭಾಳ
ಈ ಬೋರ್ ನೀರುಗಳಾಯ್ತಿ, ಕೆರೆಗಳು ನೀರಿಲ್ಲದಕ್ಕಾಯ್ತಿ. ಆ ನೀರಿಂದ ಒಂದು ಯೋಜನೆ ಮಾಡೋ ಸಲುವಾಗಿ ನಾನು ನಮ್ಮ ಶಾಸಕರು ಮಾಜಿ ಶಾಸಕರಾದಂಥ ಮಂತೇಶ್ ಕೌಜಿಲ್ಗೆ ಅವರು ಎಮ್ ಎಲ್ ಎ ಅವರು ಇದ್ದಾಗ ಸಂದರ್ಭದಲ್ಲಿ ಅದಕ್ಕೆ ಪೂರ್ವದಲ್ಲಿ ಎಚ್ ಕೆ ಪಾಟೀಲ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ನಾವು ಮಾರ್ಕಂಡೇ ಕಾಲುವೆಯನ್ನು ನಮ್ಮ ಕೆರೆಗಳಿಗೆ ನೀರು ಬರಬೇಕು ಅಂತೇಳಿ ಅವಾಗಿಂತ ನಾವು ಹೋರಾಟ ನಿರಂತರವಾಗಿ ಇಂದು ಕಾಂಗ್ರೆಸ್ ನಂತರ ಇವರು ಅಧ್ಯಕ್ಷರು ಎಲ್ಲ ಮಿರ್ಭದ್ರಪ್ಪನವರಿದ್ದ ಕಾಲದಲ್ಲಿ ಸಹಿತ ನಾನು ಮನವಿಯನ್ನು ಕೊಟ್ಟಿದ್ದೆ. ಅದರ ಬಗ್ಗೆ ಮಂತೇಶ್ ಕೌಜಿಲ್ಗೆ ಅವರು ಎಮ್ ಎಲ್ ಎ ಆದಾಗ ಎರಡು ಸಲ ಅವ್ರಿಗೆ ನಾನು ಅವ್ರಿಗೆ ಆಯ್ತು ಅದಕ್ಕೆ ಪುರದಲ್ಲಿ ಶಿವಾನಂದ ಕೌಜಿಲ್ಗೆ ಅವರಿಗೆ ಅದ್ರ ಬಗ್ಗೆ ನೀರಿನ ಬಗ್ಗೆ ನನಗೆ ಭಾಳ ಹೋರಾಟ ಅಂದ್ರೆ ನೀರು ಆಗಬೇಕು ಈ ಭಾಗ ಜನರಿಗೆ ಅಂತೇಳಿ ಆ ಸಂದರ್ಭದಲ್ಲಿ ಮಾರ್ಕಂಡೇ ಕಾಲೇಜನ್ನ ಕೆರೆ ಹೊಳೆತ್ತೋದು ಮಾರ್ಕಂಡೆ ಪೋಡಿಸೋದು ಅನ್ನೋ ಯೋಜನೆಯನ್ನ ನಾನು ಇಲ್ಲಿವರೆಗೆ ಎಂ ಬಿ ಪಾಟೀಲ್ ನೀರಾವರಿ ಮಿನಿಸ್ಟರ್ ಅವರಿಗೆ ನಾನು ಮನವಿ ಕೊಟ್ಟದ್ದು ಎಲ್ಲ ಕಾಗದ ಪತ್ರ ಸಮೇತ ಅದಾವೆ, ಫೋಟೋ ಅದಾವ. ಆ ಒಂದು ದಾಖಲೆಗಳಂತೂ ಸಂಪೂರ್ಣವಾಗಿದೆ ಮಾತ್ರ ಇದೆ, ನಮ್ಮ ವೀಕ್ಷಕರಿಗೂ ಕೂಡ ತೋರಿಸೋಸ್ಕರ ಕೂಡ ನಮಗೆ ದಯವಿಟ್ಟು ಕೊಡಬೇಕಂತ ಕೇಳುತ್ತಾ ನಮ್ಮ ಮತಗಳು ಮತ ಪ್ರಾರಂಭಿಸ್ತಾ ಇದ್ವಿ. ಸರಿ, ತಾವು ಗ್ರಾಮ ಪಂಚಾಯತಿ ಸದಸ್ಯರು ಆ ಸ್ಥಾನದಲ್ಲಿದ್ದಾಗ ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಜನರಿಗೆ ಸಂಪೂರ್ಣವಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನು ನನ್ನ ಕೈಲಿ ಸಾಧ್ಯ ಆದಷ್ಟು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಗೂ 13ನೇ ಹಣಕಾಸಿನ ಯೋಜನೆಯಲ್ಲಿ ನಮ್ಮ ಊರ ಅಭಿವೃದ್ಧಿ ನಾನು ಸದಸ್ಯನಿದ್ದಾಗ ನಾನು ಹಿರೇಕೊಪ್ಪದಲ್ಲಿ ಕಾಂಕ್ರೀಟ್ ರೋಡ್ ಇರ್ಬೋದು, ಅಲ್ಲಿಂತ್ರ ಗಟ್ಟರ್ಗಳು ಇರ್ಬೋದು, ತಡೆಗೋಡೆ ಇರ್ಬೋದು, ಶಾಲೆ ಕಂಪೌಂಡ್ ಹಾಲ್ ಇರ್ಬೋದು, ಮತ್ತು ನಾನು ಒಬ್ಬ ಶಿಕ್ಷಣ ಪ್ರೇಮಿ ಫಸ್ಟ್ ಇಂದ್ರೆ ನಾನು ಅದನ್ನು ಟಿ ಸಿ ಎಚ್ ಮುಗಿಸಿ ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಣ ಬಗ್ಗೆ ಭಾಳ ಒಂದು ಆಸಕ್ತಿ ಇತ್ತು. ಅಲ್ಲಿಂತ್ರ ಇಲ್ಲಿವರೆಗೂ ಶಿಕ್ಷಣ ಶಾಲೆಗಳ ಮೇಲೆ ಒಂದು ಕಾಳಜಿ ಅಂತರ ನಡೆದುಕೊಂಡು ಬಂದಿದ್ದೇನೆ. ಅಂದ್ರೆ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಸುದ್ದಿ ಇದು. ಸರಿ, ಈ ಹೋದ್ಸಲಿನೂ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ತಾವು ನಿಂತಿಲ್ಲ, ಮತ್ತೆ ತಮ್ಮ ಧರ್ಮಪತ್ನಿ ಆದವರಿಗೆ ನಿಲ್ಸಿದ್ರಿ, ಏನ್ ಕಾರಣದಿಂದ ಅವ್ರಿಗೆ ನಿಲ್ಸಿದ್ರಿ? ಏನಾಯ್ತ್ರಿ ಅಂದ್ರೆ ನಾನು ಒಮ್ಮೆ ಸದಸ್ಯನಾದ್ಬೇಕೆ ಮುಂದಿನ ಅವಧಿಯೊಳಗೆ ಅಂದ್ರೆ ಕೆಟಗರಿಯಲ್ಲಿ ಮಹಿಳಾ ಮೀಸಲಾಯ್ತಿ ಮಹಿಳಾ ಮೀಸಲಾಯ್ತಿ ಅಂತ ಬಂದಾಗ ಊರಿನ ಜನರು ಎಲ್ಲರೂ ಕೂಡಿಕಾರ ಇಲ್ಲಪ್ಪ ನೀ ಕೆಲಸ ಮಾಡಕತ್ತಿದೆ ನಿಮ್ಮ ಮಿಸಸ್ನ ನಿಂದ ಅಂದ್ರೆ ನಮ್ಮ ಧರ್ಮಪತಿ ಅವ್ರನ್ನ ನಿಂದರ್ಸಂದಾಗ ನಾನು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯನ್ನ ನಮ್ಮ ಅಣ್ಣ ತಮ್ಮರನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರು ಇಲ್ಲ ಜನಸೇವೆ ಮಾಡಕತ್ತಿದ್ದ ಮಾಡ ಅಂತೇಳಿ ಮಾಡಿದಾಗ ನಮ್ಮ ಧರ್ಮಪತಿ ಅವರು ಎರಡನೇ ಸಲ ಅವರು ಆರಿಸಿ ಬಂದರು. ಅದನಂತರ ಎಲ್ಲರ ಆಶೀರ್ವಾದದಿಂದ ನಮ್ಮ ಧರ್ಮಪತಿಯವರು ಅಧ್ಯಕ್ಷರಾದರು, ಎರಡೂ ಅವಧಿ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ನಾನು ಅವರ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅಷ್ಟೊಂದು ಗುರುತಾಗ್ತಿದ್ದಿಲ್ಲ. ನಾನಾ ಪೆನ್ನಾಯ್ತಿಕಾರ ಅವರ ಜೊತೆಗೆ ಹೋಗಿ ಎಲ್ಲಿ ಆಫೀಸಲ್ಲಿ ಹೋಗಿ ಕೆಲಸವನ್ನ ಮಾಡಿಕೊಟ್ಟು ನಮ್ಮ ಸವದತ್ತಿಗೆ ತಾಲೂಕಿಗಿನ ನಮ್ಮ ಮರಕುಂಬಿ ಗ್ರಾಮ ಪಂಚಾಯತಿಯು 5ನೇ ಸ್ಥಾನದಲ್ಲಿ ನಿಂದಿರುವಂತ ಒಂದು ಸ್ಥಾನ ಇದನ್ನು ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು ನನಗ ತೃಪ್ತಿ ಅದ. ಕೆಲಸ ಮಾಡಿದ್ರು ಹೌದು, ಯಾವುದು ಅಲ್ಲಿವರೆಗೆ ಒಂದು ಕರಪ್ಷನ್ಸ್ ಇಲ್ಲ ಏನಿಲ್ಲ, ಅಷ್ಟು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದನು. ಅದಕ್ಕೆ ನನಗ ನಮ್ಮ ಮಿಸಸ್ನ ಧರ್ಮಪತಿಯವರು ಅಧ್ಯಕ್ಷರು ಮಾಡಿದ್ದಕ್ಕೆ ನನಗೂ ಸಂತೋಷ, ತುಂಬಾ ಸಂತೋಷ ಸುದ್ದಿ ಇದು. ತಮ್ಮ ಒಂದು ಧರ್ಮಪತ್ನಿ ಆದವರು ಕೂಡ ಒಂದ್ಸಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು, ಅದೇ ಅವಧಿಯಲ್ಲಿ ಎರಡು ಬಾರಿ ಅಧ್ಯಕ್ಷತೆ ಸ್ಥಾನವನ್ನು ಪಡೆದಿದ್ರು. ಇದು ನಿಮ್ದೇ ತೊಂದರೆ ಅಲ್ಲ, ತಾವೇ ಹೇಳಿದ್ರಿ ಅವರಿಗೆ ಜಾಸ್ತಿ ತಿಳುವಳಿಕೆ ಇಲ್ದಿರೋದ್ರಿಂದ ಅವ್ರ ಜೊತೆಗೆ ನೀವು ಹೋಗ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ. ಈ ತೊಂದರೆ ಬಳೆ ನಿಮ್ದೇ ಆಗಿರೋದಿಲ್ಲ, ಟೋಟಲಿ ರಾಜ್ಯದಲ್ಲೇ ನಡೀತಾ ಇರೋದಂತ ಈ ತೊಂದರೆ ಏನಾಗಿದೆ, ಮೀಸಲಾತಿ ಮಹಿಳೆ ಬಂದಿರೋದ್ರಿಂದ ಅನಿವಾರ್ಯತೆ ನಾವು ನಿಲ್ಲಿಸಲೇಬೇಕಾಗಿರೋದು ಮಹಿಳೆಯವರಿಗೆ. ಅದು ಸರ್ಕಾರ ಏನು ಯೋಚನೆ ಮಾಡಿದೆ ಅಂತಂದ್ರೆ ಸಮಾನತೆ ಬರಬೇಕು, ಮಹಿಳೆಯವರಿಗೂ ಗಂಡು ಮಕ್ಕಳಿಗೆಲ್ಲ ಸಮಾನತೆ ಇರಬೇಕು ಅಂತ ಉದ್ದೇಶಗಳಿಂದ ಪ್ರಾರಂಭಿಸಿದ್ರು. ಬಟ್ ಆದರೂ ಕೂಡ ಇತ್ತೀಚೆಗೆ ಪ್ರಾರಂಭ ಆಗಿರೋದ್ರಿಂದ ಬಹಳ ತೊಂದರೆಗಳನ್ನು ಆಗ್ತಾ ಇತ್ತು. ಅವರಿಗೆಲ್ಲ ಹೋರಾಟ ಮಾಡಿ ಕೆಲಸಗಳನ್ನು ಮಾಡೋದಂತ ಆಗಿರಲಿ, ಅವ್ರಿಗೆ ಜಾಸ್ತಿ ಗಮನ ಇರಲ್ಲ, ಅವ್ರ ಮನೆಯಲ್ಲೇ ಇರ್ತಕ್ಕಂಥ ಯಾರಾದರೂ ಒಬ್ಬರು ನೋಡ್ಕೊತಾ ಇರೋದಂತ ಇದು ವಿಚಾರ. ಸರಿ, ತಮ್ಮ ಧರ್ಮಪತ್ನಿ ಆದವರು ಅಧ್ಯಕ್ಷತೆ ಸ್ಥಾನ ಎರಡು ಬಾರಿ ತಗೊಂಡಿದ್ದ ನಂತರ ತಾವು ಅವ್ರ ಜೊತೆಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತ ನಾನು ಹೇಳಿದ್ರಿ, ಏನೇನು ಅಭಿವೃದ್ಧಿಗೆ? ಯಾಕಂದ್ರೆ ಒಂದು ಟೋಟಲ್ ಒಂದು ಕ್ಷೇತ್ರ ಒಂದು ಸಂಪೂರ್ಣ ಗ್ರಾಮದ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಂದಿರತಕ್ಕಂಥದ್ದು, ಪೂರ್ತಿ ಜವಾಬ್ದಾರಿ ಸರ್ಕಾರ ಅಂತ ಹೇಳಿದ್ರು ತಪ್ಪಿಲ್ಲ, ಆ ಗ್ರಾಮದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಧರ್ಮಪತ್ನಿ ಆದವ್ರ ಮೇಲೆ ಇತ್ತು. ಅವರ ಅವಧಿಯಲ್ಲಿ ತಾವು ಇಬ್ರು ಕೂಡ್ಕೊಂಡೇ ಆಗಿರ್ಬೋದು ಅಥವಾ ತಾವೇ ಹೋಗಿ ಅಥವಾ ಅವರೇ ಹೋಗಿ ಮಾಡಿರೋದಂತ ಆಗಿರ್ಬೋದು, ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ? ಸರ್, ನಾನು ನಮ್ಮ ಧರ ಪತ್ನಿಯವರು ಕೂಡಿಕೊಂಡು ಅವರ ಜೊತೆಯಲ್ಲಿ ನಾನು ಮೂರು ವರ್ಗಗಳ ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳಿದು ಇಂದ ನಾವು ನಮ್ಮ ತಾಲೂಕಿಗೆ ಸವದತ್ತಿಗೆ ಹೋಗಿ ಬಂದು ಎಲ್ಲ ಕೆಲಸಗಳನ್ನ ಮೂರೂರಲ್ಲಿ ಕಾಂಕ್ರೀಟ್ ರೋಡ್ ಇರ್ಬೋದು, ಅದ್ರ ಬಗ್ಗೆ ಗಟ್ಟರ್ ಇರ್ಬೋದು, ತಡೆಗೋಡೆ ಇರ್ಬೋದು, ರಸ್ತೆ ಇರ್ಬೋದು, ಅದ್ರ ಬಗ್ಗೆ ಇನ್ನೊಂದು ನಮಗೆ ಮುಖ್ಯವಾಗಿದ್ದಂದ್ರೆ ಒಂದು ನೀರಿನ ತೊಂದರೆ ಇರುವ ಸಂದರ್ಭದಲ್ಲಿ ಫಸ್ಟ್ಗೆ ಓಪನ್ ವೆಲ್ ಇಲ್ಲಿ ತೆರೆದ ಬಾವಿಯನ್ನು ಬೋರ್ಗಳು ನೀರು ಬೀಳದಂಥ ಸಂದರ್ಭದಲ್ಲಿ ತೆರೆದ ಬಾವಿಯನ್ನು ಒಂದು ಯೋಜನೆಯೊಳಗೆ ಅದನ್ನು ಹಾಕಿಕೊಂಡು ಆ ಒಂದು ಅದಕ್ಕೆ ಪ್ರಯತ್ನ ಮಾಡಿ ಓಪನ್ ವೆಲ್ ಮಾಡಿಸ್ಕ್ಯಾರ ಮೂರುವರೆ ನೀರು ಕುಡಿಯೋಕೆ ಅದನ್ನು ಅನುಕೂಲ ಆಗಿದೆ. ತದನಂತರ ನಮ್ಮದು
ಈ ಒಂದು ಊರಲ್ಲಿ ಏನೋ ಒಂದು ತೊಂದರೆ ಆಗದಂಗ ನಾವು ನೋಡ್ಕೊಂಡಿದ್ದೀವಿ. ಸರಿ, ತಾವು ಪದೇ ಪದೇ ಹೇಳ್ತಾ ಇದ್ದೀರಾ ನೀರಿನ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ನಾನು ಜಾಸ್ತಿ ತಲೆಗೆಡಿಸ್ಕೊಂಡು ಜಾಸ್ತಿ ವರ್ಕ್ಗಳನ್ನು ಮಾಡಿದ್ದೀನಿ ಅಂತೇಳಿ, ಒಂದು ದೊಡ್ಡ ಬಾವಿ ಮುಖಾಂತರ ತಾವು ನೀರಿನ ಸೌಲಭ್ಯ ಮಾಡಿದ್ದೀನಿ ಅಂತ, ಅಲ್ಲಿ ಏನಾದರೂ ಮೋಟರ್ಗಳು ಕೂರಿಸಿ ಅವ್ರ ಮನೆ ಮನೆಗೆ ನೀರು ಬಂದಂಗೆ ಮಾಡಿದ್ದೀರಾ ಅಥವಾ ಅಲ್ಲೇ ಬಂದು ಎಲ್ಲ ತುಂಬ್ಕೊಂಡು ಹೋಗ್ಬೇಕಾಗಿರೋದಂತ? ಇಲ್ಲರಿ, ಅದನ್ನ ಏನು ಮಾಡಿದರೆ ಅಲ್ಲಿಂದ ನಮ್ಮಲ್ಲಿ ಒಂದು ಟ್ಯಾಂಕ್, ಒಂದು ಓವರ್ಹೆಡ್ ಟ್ಯಾಂಕ್ ಮಾಡಿ ಅದರ ಮುಖಾಂತರವಾಗಿ ಮನೆ ಮನೆಗೆ ಏನು ಕೊಟ್ಟಿಲ್ಲ, ಅಲ್ಲೇ ಅಲ್ಲೇ ಕೂಟ ಕೂಟಿಗೆ ನೀರಿನ ವ್ಯವಸ್ಥೆಯನ್ನು ಆಯಾ ಒಂದು ಮಿನಿ ಟ್ಯಾಂಕ್ಗಳಿಗೆ ಸಪ್ಲೈ ಮಾಡುವಂತ, ಮೋಟರಿಂದ ಮಿನಿ ಟ್ಯಾಂಕ್ಗಳಿಗೆ, ಸಿಮೆಂಟ್ ಟ್ಯಾಂಕ್ಗಳಿಗೆ ಎಲ್ಲ ಹೋಗಿ ತಲುಪುತ್ತೆ, ಅಲ್ಲಿಂದ ಮತ್ತೆ ಮನೆ ಮನೆಗೆಲ್ಲ ಆರಾಮಾಗಿ ತುಂಬ್ಕೋಬಹುದು ಅವ್ರು. ತುಂಬಾ ಸಂತೋಷದ ಸುದ್ದಿ ಇದು. ಇದು ಜಾನುವಾರುಗಳಿಗಾಗಿರ್ಲಿ ತೊಂದರೆ ಆಗ್ತಾ ಇರೋದಂತ, ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬರಗಾಲದ ಸುದ್ದಿ ಬಂದಿರತಕ್ಕಂಥದ್ದು. ಈಗಂತೂ ತಾವು ತಾಲೂಕ್ ಪಂಚಾಯತಿ ಸದಸ್ಯರು ಬೇರೆ ಆಗಿದ್ದೀರಾ, ಇದೇ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ತಮಗೆ ಕ್ಷೇತ್ರ ಇನ್ನು ದೊಡ್ಡದಾಗಿದೆ. ಹೌದು ಸರ್, ಫಸ್ಟ್ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ರಿ, ಮೂರುವರೆ ಅಧ್ಯಕ್ಷತೆ ಸ್ಥಾನ ಬಂದಾಗ ಟೋಟಲಿ ಗ್ರಾಮದ ಒಂದು ಜವಾಬ್ದಾರಿ ಇತ್ತು. ಹೌದು ಸರ್, ಇವತ್ತು ತಾಲೂಕ್ ಪಂಚಾಯತಿ ಅಂತಂದ್ರೆ ಎಷ್ಟು ತಾಲೂಕು, ಈ ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲಿ ಎಷ್ಟು ಗ್ರಾಮಗಳನ್ನ ತಮಗೆ? ನಮಗೆ ಏಳು ಗ್ರಾಮಗಳಲ್ಲಿ ಬಂದದ್ದು. ನಾನು ಎಲ್ಲ ವೀಕ್ಷಕರಲ್ಲಿ ಹಾಗೂ ತಮಗೂ ಹೇಳೋದೇನಂದ್ರೆ, ನನ್ನ ಎರಡು ಅವಧಿಗೆ ಅಂದ್ರೆ ನನ್ನ ಒಮ್ಮೆ ಸದಸ್ಯನ ಮಾಡಿ ಗ್ರಾಮ ಪಂಚಾಯತಿ ನಮ್ಮ ಮಿಸಸ್ನೊಮ್ಮೆ ಸದಸ್ಯನ ಮಾಡಿ ಅಧ್ಯಕ್ಷನ ಮಾಡಿ ಸೇವೆ ಮಾಡಿ ಸಲ್ಲಿಸಿದ್ದು ನೋಡಿ, ನನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷದವರು ನನಗೆ ತಾಲೂಕು ಪಂಚಾಯತಿಯ ಸದಸ್ಯಕ್ಕೆ ನನಗೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟು ನನ್ನನ್ನು ಆ ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ನಮಗೆ ತಂದಿದ್ದಾರೆ. ನಮ್ಮ ಕೌಜಿಲಿಗಿ ಸಾಹೇಬ್ರು ಇರ್ಬೋದು, ಅದ್ರ ಬಗ್ಗೆ ನಮಗೆ ನಮ್ಮ ಮರ್ಕೊಂಬಿ ಧನ್ಯರು ಕಾರ್ತಿಕ್ ಪಾಟೀಲ್ ಇರ್ಬೋದು, ಹಾಗೂ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ನನ್ನನ್ನು ಪ್ರಚಂಡ ಬಹುಮತದಿಂದ ತಾಲೂಕು ಪಂಚಾಯತಿಗೆ ನನ್ನ ಆಯ್ಕೆ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಆಯ್ಕೆ ಮಾಡಿದ ನಂತರ ನಾನು ಗ್ರಾಮ ತಾಲೂಕು ಪಂಚಾಯತಿಯಲ್ಲಿ ಅನುದಾನ ಕಡಿಮೆ ಇರೋದರಿಂದ ಬಂದಷ್ಟು ಅನುದಾನದನ್ನು ನಾನು ಅಷ್ಟೂರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೆಲಸ ಮಾಡುತ್ತೆ. ನಮಗೆ ಏಳು ಹಳ್ಳಿಗಳೇ ಬರ್ತವೆ. ಇದರಲ್ಲಿ ನನಗೆ ಇನ್ನೊಂದು ಸಂತೋಷವನ್ನ ಪಡುವಂತದ್ದು ಏನ್ ಕೆಲಸ ಆಗಿದೆ ಅಂತ ಕೇಳಿದಾಗ, ನಾನು ಹಿಂದಿನ ಅವಧಿಯಲ್ಲಿ ನಮ್ಮ ಧರ್ಮ ಪತ್ನಿ ಅವರು ಅಧ್ಯಕ್ಷ ಆದಾಗ ನೀರಿನ ಕೊರತೆ ಇದ್ದಾಗ ಒಂದು ಮನವಿ ಮಾಡಿಕೊಂಡು ನಮ್ಮ ಹಿಂದಿನ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು ಈ ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಅನ್ನ ತಗೊಂಬಂದ ಆ ಕೆಲಸವನ್ನ ಅದನ್ನು ಪ್ರಾರಂಭ ಮಾಡಿಸಿ ಆಗಿನ ಒಂದು ಶಾಸಕರ ಅನುದಾನದಲ್ಲಿ ಕೆಲಸ ಪ್ರಾರಂಭವಾಯಿತು. ಅದು ಇಲ್ಲಿವರೆಗೆ ಅಂದ್ರೆ 4-5 ವರ್ಷ ಗಂಟಲೆ ನಿಂತಿತ್ತು. ಅದು ನಿಂತಿದ್ದ ಸಂದರ್ಭದಲ್ಲಿ ನಾವು ಬೆನ್ನ ಹತ್ಕ್ಯಾರ 18 ಹಳ್ಳಿಗೆ ಕುಡಿಯುವ ನೀರಿನ ತೊಂದರೆ ಇರುವುದರಿಂದ ನಾನು ಬೆನ್ನ ಹತ್ಕ್ಯಾರ ಆ ಕೆಲಸವನ್ನು ನಾನು ತಾಲೂಕು ಪಂಚಾಯತಿ ಸದಸ್ಯನಿದ್ದಾಗ ಅಧ್ಯಕ್ಷನಿದ್ದಕ್ಕಿಂತ ಸದಸ್ಯನಿದ್ದಾಗ ಕೆಲಸವನ್ನು ಅದನ್ನು ಮಾಡಿ ಪ್ರಾರಂಭಿಸಿ ಅದು 18 ಹಳ್ಳಿಗೆ ಕುಡಿಯುವ ನೀರು ಒಂದು ಆಗಿದೆ. ಅದಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ತುಂಬಾ ಸಂತೋಷ ಸುದ್ದಿ ಇದು. ತಾವು ಹೇಳ್ತಾ ಇದ್ದೀರಾ ಮೋಟರ್ ಮುಖಾಂತರ ಆಗಿರ್ಬೋದು ಮತ್ತು ಇದು ಜಾನುವಾರುಗಳಿಗೆ, ಈಗ ಯಾಕಂತಂದ್ರೆ ನಾನು ಮುಖ್ಯವಾದ ಪ್ರಶ್ನೆಗೆ ಕಡೆ ತಾವು ಗಮನಿಸ್ಕೊಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಿದೆ, ರಾಜ್ಯ ಸರ್ಕಾರ ಇವತ್ತು ಜನರಿಗೆ ಶುದ್ಧ ನೀರಿನ ಘಟಕಗಳು ಯಾವ ತರ ಒಂದು ಪ್ರಾರಂಭಿಸಿದ್ರು, ಅದೇ ತರ ಕೆರೆ ತುಂಬೋ ಅಂತ ಹೇಳ್ಬಿಟ್ಟು ಒಂದು ಯೋಜನೆಗಳನ್ನು ತಂದಿದೆ. ಇದು ಜಾಸ್ತಿ ಹೆಚ್ಚಿನ ಪ್ರಮಾಣಕ್ಕೆ ತಾಲೂಕ್ ಪಂಚಾಯತಿ ಸದಸ್ಯರಿಗೂ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಜಾಸ್ತಿ ನಿಗಾದಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆಗಳನ್ನು ಪ್ರಾರಂಭಿತ್ತು. ಆ ಪ್ರಾರಂಭಿಸಿದಾಗ ತಾವು ಈ ಯೋಜನೆಗಳ ಮುಖಾಂತರ ಯಾವುದಾದ್ರೂ ಕೆರೆ ತುಂಬೋ ಕಾರ್ಯಕ್ರಮದಲ್ಲಿ ತಾವು ಏನಾರು ಭಾಗವಹಿಸಿದ್ದೀರಾ, ಅದು ಏನಾರು ಮಾಡ್ತಾ ಇದ್ದೀರಾ? ಕೆರೆ ತುಂಬೋ ಕಾರ್ಯಕ್ರಮ ಅಂತ ಕೇಳಿದ್ರೆ, ನಾವು ಮಾರ್ಕಂಡೆಯ ಕಾಲುವೆ ಯೋಜನೆಯನ್ನ ಬಡ್ಡಿಂತರ ನಾವು ಹೇಳ್ಕೊಂತ ಲೆಟರ್ ಮುಖಾಂತರ ಕೊಟ್ಕೊಂತ ಬಂದಿದ್ವಿ. ಮಾನ್ಯ ಮುಖ್ಯಮಂತ್ರಿಗಾತಿ, ಮಾನ್ಯ ಸಚಿವರಿಗಾತಿ, ಅದ್ರ ಬಗ್ಗೆ ನಮ್ಮ ಶಾಸಕರಿಗಾತಿ, ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗಾತಿ. ಅದನ್ನ ವಿಧಾನ ಪರಿಷತ್ ಸದಸ್ಯರು ನಾವು ಬೆಂಗಳೂರಿಗೆ ಹೋದಾಗ ಅವ್ರ ಜೊತೆ ಹೋದಾಗ ನಾವು MD ಆಫೀಸ್ಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ನಾವು ಮುದ್ದಾಮ ನಾನು ಕಣ್ಣಾರೆ ನೋಡಿದ್ದೇವೆ. ಆ ಕೆಲಸವನ್ನು ಚಾಲೂ ಆಗಿದೆ. MB ಪಾಟೀಲರು ಬಂದು, ನೀರಾವರಿ ಮಿನಿಸ್ಟರ್ ಬಂದಿದ್ರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದಿದ್ರು. ಆ ಕೆಲಸವನ್ನು ಮಳಗಲಿ ಹತ್ತಿರ ಈಗ ನಮ್ಮ ಮುರುಗೋಡ ಏತ ನೀರಾವರಿ ಕೆಲಸ ಪ್ರಾರಂಭವಾಗಿದೆ. ಅದು ನಮಗೆ ಸಂತೋಷ. ಆ ಒಂದು ಕೆಲಸ ಯಾಕಂತ ಕೇಳಿದ್ರೆ, 25 ವರ್ಷ ಅಂದರೆ ನಾನು ಒಬ್ಬ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀನಿ. ಈಗ ಅದು ಜಯ ಸಿಕ್ಕತ್ತಾರೆ, ಹಲವಾರು ಜನರು ಓಡಾಡಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಆ ಒಂದು ಜಯ ಸಿಕ್ಕತ್ತೆ ನಮಗೆ, ಆ ಕೆರೆಗಳಿಗೆ ನೀರು ತುಂಬುವಂಥ ಇಂದಲ್ಲ ಮುಂದಿನ ವರ್ಷಕ್ಕೆ ತುಂಬುತ್ತದೆ ಅನ್ನುವಂಥ ನಮಗೆ ಆಶಾ ಭಾವನೆ ಇದೆ. ಇದು ಇಡೀ ರಾಜ್ಯದಲ್ಲೇ ಒಂದು ಕೊರತೆ ಇರತಕ್ಕಂಥದ್ದು ಏನಾಗಿದೆ ಅಂತಂದ್ರೆ, ಇವತ್ತು ಹಣಕಾಸುಗಳನ್ನು ಏನೇ ಇದ್ರು ಕೂಡ ತಾಲೂಕ್ ಪಂಚಾಯತಿ ಅವಧಿ ಅವರಿಗೆ ಬಹಳ ಕಡಿಮೆ ಗ್ರಾಂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾದ ಹೇಳ್ಬೇಕಂದ್ರೆ ಜಿಲ್ಲಾ ಪಂಚಾಯತಿ ಅವಧಿಯಲ್ಲಿ ಇರ್ತಕ್ಕಂಥವರಿಗೂ ಮತ್ತೆ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಇರ್ತಕ್ಕಂಥವರಿಗೆಲ್ಲ ಅನೇಕ ಯೋಜನೆಗಳು, ಅನೇಕ ಒಂದು ವಿಚಾರಗಳನ್ನು, ದುಡ್ಡುಗಳಂತೂ ಬರ್ತಾ ಇರ್ತಕ್ಕಂಥದ್ದು ವಿಚಾರ ಮುಂದೆ ಬಂದಿದೆ. ಬಟ್ ಆದರೂ ಕೂಡ ತಮಗೆ ಬಹಳ ಕಡಿಮೆ ಗ್ರಾಂಟ್ಸ್ ಇದ್ರು ಕೂಡ ಸೌಲಭ್ಯಗಳಿಂದ ಗ್ರಾಮ ಪಂಚಾಯತಿ ವ್ಯಕ್ತಿಗಳಿಗೆ ಕರೆಸಿ ನಿಮ್ಮದು ಒಂದು ಜವಾಬ್ದಾರಿ, ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗ್ರಾಮದವರು, ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿಗೂ ಸದಸ್ಯರಿಗೂ ಒಂದ್ ಕಡೆ ಕೂಡಿಸ್ಬಿಟ್ಟು ಯಾವುದೇ ಒಂದು ಯೋಜನೆ ಬಗ್ಗೆ ಕೆಲಸಗಳು ಮಾಡದಂತ ಆಗಿರ್ಲಿ, ಅದ್ರ ಮುಖಾಂತರ ಅವರಿಗೆಲ್ಲ ಕೂಡಿಸಿರೋದಂತ ಮುಖಾಂತರ ಆಗಿರ್ಲಿ, SC ST ಕ್ಯಾಟಗರಿ ಆಗಿರ್ಲಿ, ಮತ್ತೆ ಹಿಂದುಳಿದಿರೋದಂತಹ ವರ್ಗಗಳಿಗಾಗಿರ್ಲಿ,
ಗ್ಯಾಸ್ ವಿತರಣೆ, ಕೇಂದ್ರ ಸರ್ಕಾರದಿಂದ ಗ್ಯಾಸ್ ವಿತರಣೆಗಳನ್ನ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಮನೆಗಳು, ಆಶ್ರಯ ಮನೆಗಳು ಅಂತೇಳ್ಬಿಟ್ಟು ಆಶ್ರಯ ಯೋಜನೆ ಮುಖಾಂತರ ಆಶ್ರಯ ಮನೆಗಳನ್ನ ಆಗಿರ್ಬೋದು, ಮತ್ತೆ ಹಲವಾರು ಹಿಂದೆ ಉಳಿದಿರದಂತ ವರ್ಗಗಳಿಗೆ, ಶಾಲೆಗಳಿಗೂ ಅವರಿಗೆ ಬಿಸಿ ಊಟದ ವ್ಯವಸ್ಥೆಗಳನ್ನ ಆಗಿರ್ಬೋದು, ಹಣ್ಣು ಹಾಲು ಮೊಟ್ಟೆ ಮತ್ತೆ ಯೂನಿಫಾರ್ಮ್ ಬಟ್ಟೆಗಳನ್ನ ಹಿಡಿದು ಮತ್ತೆ ಬುಕ್ ಪೆನ್ನು ಪೆನ್ಸಿಲ್ ಎಲ್ಲಾ ವಿತರಣೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮುಖ್ಯವಾದ ಅಂಗನವಾಡಿಗಳೇ ನಾವು ನಿಗಾ ನೀಡಿದ್ರೆ ಅಲ್ಲಿ ಬರ್ತಕ್ಕಂತಹ ಒಂದು ಯಾವುದೇ ಒಂದು ಮೆಡಿಸಿನ್ಸ್ ಆಗಿರಲಿ, ಅಲ್ಲಿ ಆಹಾರ ಆಗಿರಲಿ, ಮತ್ತೆ ಮೆಡಿಸಿನ್ಸ್ ಅಂದ್ರೆ ಇವರಿಗೆ ಗರ್ಭಿಣಿ ಮಹಿಳೆ ಅವರಿಗೆಲ್ಲ ಸಿಗದಂತಹ ಮೆಡಿಸಿನ್ ಅಲ್ಲಿ ಬಿಟ್ಬಿಟ್ರೆ ಮತ್ತೆ ಆಹಾರ ಮತ್ತೆ ಅದು ಮೆಡಿಸಿನ್ ಬೇರೆ ಕಡೆ ಅಂತೂ ಸಿಗೋದಿಲ್ಲ, ಆ ತರ ಒಂದು ವಿಚಾರಗಳನ್ನು ಬರ್ತಾ ಇದೆ. ತಾವು ಈ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕಡೆಗೆಲ್ಲ ಕೂಡಿಸ್ಬಿಟ್ಟು ಅವ್ರಲ್ಲೆಲ್ಲ ನಿಗಾ ನೀಡಿ ಸಂಪೂರ್ಣ ಕೆಲಸಗಳನ್ನು ಸ್ವಚ್ಛತೆಯಿಂದ ನಡೀತಾ ಇದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಸರ್, ನಾನು ಹೇಳೋದೇನೆಂದರೆ ಇಂದು ಅಂಗನವಾಡಿ ಅಷ್ಟೇ ಅಲ್ಲ, ಇಂದು ಶಾಲೆಗಳನ್ನು ಸಮೇತ ಅಂಗನವಾಡಿಯಲ್ಲಿ ಅವರಿಗೆ ಆಹಾರ ಕೊಡೋದು ಅಂತ ಹಿಡ್ಕೊಂಡು ಅಲ್ಲಿ ಅವರಿಗೆ ಆರೋಗ್ಯದ ಬಗ್ಗೆ ಸರ್ಕಾರದಿಂದ ಬಂದಂಥ ಎಲ್ಲ ಸವಲತ್ತುಗಳನ್ನು ಎಲ್ಲ ಅಂಗನವಾಡಿಗಳಿಗೆ ನಾವು ಆಗಾಗ ಭೇಟಿಯಾಗಿ ಅವರಿಗೆ ಶಿಕ್ಷಕರಿಗೆ ಅಂಗನವಾಡಿ ಮೇಲ್ವಿಚಾರಕರಿಗೆ ಭೇಟಿಯಾಗಿ ಸರಿಯಾಗಿ ವಿತರಣೆ ಆಗ್ತದ ಇಲ್ಲ ಅನ್ನೋದನ್ನು ಅಲ್ಲಿ ನೋಡುತ್ತೇವೆ. ಮತ್ತು ನಮ್ಮ ತಾಲೂಕು ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳನ್ನು ಕಟ್ಟುನಿಟ್ಟವಾಗಿ ನೀವು ಸರಿಯಾಗಿ ಕೆಲಸವನ್ನು ಮಾಡಬೇಕು, ನಿಮ್ಮ ಕೆಳಗಿನ ವರ್ಗದ ಎಲ್ಲ ಅಧಿಕಾರಿಗಳಿಗೂ ನೀವು ಹೇಳಬೇಕಂತೇಳಿ ನಾವು ತಾಲೂಕು ಪಂಚಾಯತಿ ಒಂದು ಮೀಟಿಂಗದಲ್ಲಿ ಸಭೆಯಲ್ಲಿ ನಾವು ಎಲ್ಲರಿಗೂ ಹೇಳುತ್ತೇವೆ. ತದನಂತರ ಇಲ್ಲಿ ನಮ್ಮ ಶಾಲೆಗಳಿಗೆ ಕ್ಷೀರಭಾಗ್ಯ ಯೋಜನೆ ಸರ್ಕಾರದಿಂದ ಬಂದಂಥ ಯೋಜನೆಗಳನ್ನು ನಾವೇ ಸ್ವಂತ ಕುಡಿದು ನೋಡ್ತೀವಿ, ಸರಿಯಾಗಿ ಕೊಟ್ಟಿದಾರೋ ಏನಿಲ್ಲೋ, ಸರಿಯಾಗಿ ಹಾಕ್ತಾರಿಲ್ಲೋ, ಅಲ್ಲಿ ಬಿಸಿ ಊಟದ್ದನ್ನು ಕಾರ್ಯಕ್ರಮ ಇರ್ತೈತಿ ಅದನ್ನು ನಾವು ಸರಿಯಾಗಿ ಮಾಡ್ತಾರಲ್ಲೋ ಅನ್ನೋದನ್ನು ಎಲ್ಲ ಶಾಲೆಗಳಿಗೆ ಸಾಮಾನ್ಯವಾಗಿ ನಾನು ಎಲ್ಲ ಶಾಲೆಗಳಲ್ಲಿ ವಿಸಿಟ್ ಕೊಟ್ಟು ಆ ಕ್ಷೀರಭಾಗ್ಯ ಯೋಜನೆ ಆಯ್ತಿ, ಅದ್ರ ಬಗ್ಗೆ ಅನ್ನ ವಿತರದಾತಿ ಮತ್ತು ಅಂಗನವಾಡಿದಾತಿ ಈ ಒಂದು ಯೋಜನೆ ಇವನ್ನೆಲ್ಲನೂ ನಾನು ಪ್ರಾಮಾಣಿಕವಾಗಿ ನೋಡಿ ಕೆಲಸವನ್ನು ಅಧಿಕಾರಿಗಳಿಗೆ ನಮ್ಮ ತಾಲೂಕು ಪಂಚಾಯತಿ ಸಭೆಯಲ್ಲಿ ಇಂದ ಕೃಷಿ ಹೊಂಡ ಇರ್ಬೋದು, ಚೆಕ್ ಡ್ಯಾಮ್ ಇರ್ಬೋದು, ಅದ್ರ ಬಗ್ಗೆ ಕೇವಿದ ಸಮಸ್ಯೆ ಏನೇ ಇರ್ಬೋದು, ರೈತರ ಬಗ್ಗೆ ಕೆರೆ ಹೋಳು ಎತ್ತೋದಿರ್ಬೋದು, ಎಲ್ಲ ಅಧಿಕಾರಿಗಳನ್ನ ನಾವು ಕಟ್ಟುನಿಟ್ಟಾಗಿ ಅವರಿಗೆ ನಾವು ಆದೇಶವನ್ನ ಮಾಡ್ತೇವೆ, ಸರಿಯಾಗಿ ಕೆಲಸ ಮಾಡ್ರಿ, ಎಲ್ಲ ನಮ್ಮ ರಾಜ್ಯದಲ್ಲಿ ಬರಗಾಲ ಬಿದ್ದಿದೆ, ನೀವು ಬಡವರಿಗೆ ಎಲ್ಲ ಮಕ್ಕಳಿಗೆ ಇದು ತಲುಪಬೇಕು ಅಂತೇಳಿ ನಾವು ಎಲ್ಲ ಅಧಿಕಾರಿಗಳನ್ನು ನಾನು ಒಬ್ಬ ತಾಲೂಕು ಪಂಚಾಯತಿಯ ಸದಸ್ಯನಾಗಿ ಎಲ್ಲ ನಮ್ಮ ಸವದತ್ತಿ ತಾಲೂಕಿನ ಅಭಿವೃದ್ಧಿಗಾಗಿ ಸೇವೆಯನ್ನು ಈಗಾಗಲೇ ಮಾಡ್ಕೊತ ಬಂದಿದ್ದೇನೆ, ಇನ್ನು ಮುಂದಾದರೂ ಸೇವೆಯನ್ನು ಮಾಡುತ್ತೇನೆ. ತುಂಬ ಸಂತೋಷ ಆಯಿತು. ಈಗ ನಾವು ಮತ್ತೆ ಸಮಯ ಬಹಳ ಕಡಿಮೆ ಇದೆ, ಶ್ರೀಮತಿ ಮಂಜುಳಾ ಮೇಡಮ್ ಅವ್ರ ಹತ್ರ ನಾವು ಬರ್ತಾ ಇದ್ದೇವೆ, ಒಂದೆರಡು ವಿಚಾರಗಳನ್ನು ನಾವು ಕೇಳಬೇಕಂತ ಹೇಳ್ತಿದ್ದೀವಿ. ಮೇಡಮ್ ಅವರೇ, ತಾವು ಒಂದು ಮಹಿಳೆ ಆಗಿದ್ದೀರಾ, ಮುಖ್ಯವಾಗಿ ಏನಂತಂದ್ರೆ ಒಂದು ಹಳ್ಳಿ ವಾತಾವರಣದಲ್ಲಿ ಮಹಿಳೆಯವರು ಮನೆ ಬಿಟ್ಟು ಹೊರಗಡೆ ಬರೋದೇ ಕಷ್ಟ ಆಗಿರ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ತಮಗೆ ಒಂದು ನಿಜವಾಗ್ಲೂ ನಮ್ಮ ಒಂದು ನ್ಯಾಷನಲ್ ಪೊಲಿಟಿಕ್ಸ್ನಿಂದ ನಿಮಗೆಲ್ಲ ಸಲಾಮ್ ಅಂತ ಮಾಡ್ತೇವೆ. ಯಾಕಂತಂದ್ರೆ ಒಂದು ಮಹಿಳೆಯಾಗಿ ಮನೆಗಳನ್ನು ಸಂಸಾರಗಳನ್ನು ನೋಡ್ಕೊಳ್ತಾ ಇರೋದು ಅಲ್ಲದೆ ಮತ್ತೆ ಜನರಿಗಾಗಿ ತಾವು ಒಂದು ಹೊರಗಡೆ ಬಂದು ಜನಸೇವೆಗಳನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ತಾವು ಹೋಗಿ ಮಾಡಿದ್ದೀರಾ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಸ್ಥಾನನೂ ಎರಡು ಬಾರಿ ತಮಗೆ ಸಿಕ್ಕಿದೆ, ಅವಾಗ ಸಿಕ್ಕಿದಾಗ ತಮ್ಮ ಮನಸ್ಸೊಳಗೆ ಹೆಂಗೆ ಅನಿಸ್ತಾ ಇತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಇದ್ದೀನಿ. ನಮಸ್ಕಾರ. ತಮ್ಮ ಒಂದು ಅವಾಗ ಹೆಂಗ್ ನಡೀತು, ನಿಮಗೆ ಹೆಂಗ್ ಅನಿಸ್ತಾ ಇದೆ ಇವತ್ತು, ನಿಮಗೆ ಸಂತೋಷ ಇದೆಯಾ, ಏನಾಗಿದೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಸ್ಥಾನ? ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಂತೇಳಿ ನಮ್ಮ ಮನೆಯೊಳಗೆ ನಮ್ಮ ಮನಸ್ಸಿನಲ್ಲಿ ಇರಾಕಿಲ್ಲ ರೀ. ಎಲ್ಲ ಊರಿನ ಹಿರಿಯರು, ಮನೆಯನ ಹಿರಿಯರು, ನಮ್ಮ ಮನೆಯವರು ಎಲ್ಲರೂ ಕೂಡ ನಮ್ಮನ್ನ ಗ್ರಾಮದ ಹೊರಗೆ ಅಧ್ಯಕ್ಷರನ್ನು ಮಾಡಿರು. ಎಲ್ಲಾದ್ರಿಂದ ಮಾಡಿದರ ತಕ್ಕ ಅದ ನಮಗೂ ಒಂದು ಮನೆ ಖುಷಿ ಅನಿಸ್ತ್ರೆ. ಅವಾಗ ತಾವು ಅಧ್ಯಕ್ಷತೆ ಸ್ಥಾನ ಪಡೆದಾಗ ತಮಗೆ ಏನಾದ್ರು ಭಯ ಅನ್ನೋದನ್ನ ಬಂದಿತ್ತ? ಯಾಕಂದ್ರೆ ಮಹಿಳೆಯವರು ಅತಿ ಹೆಚ್ಚಿನ ಪ್ರಮಾಣಕ್ಕೆ ಹೊರಗಡೆ ಬಂದಿರೋದಂತ ಜಾಸ್ತಿ ಇಲ್ಲ, ಹಳ್ಳಿ ವಾತಾವರಣ ಅಂತಂದ್ರೆ ಇನ್ನೂ ಇರ್ತಕ್ಕಂಥವರಿಗೆಲ್ಲ ಮನೆ ಒಳಗೆ ಕೂಡ ಹಾಕದಂತ ಇದಿರುತ್ತೆ, ಬಟ್ ಇಲ್ಲಿ ವಾತಾವರಣ ಹಂಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಯ ವಾತಾವರಣ ನೋಡಿದ್ರೆ ಫ್ರೀಡಮ್ ಇದೆ ಇಲ್ಲಿ, ಆ ತರ ಕಾಣಿಸ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಈ ತರ ಇದ್ದಿದ್ದಂತ ನೋಡಿ ಇವತ್ತು ಹಳ್ಳಿ ವಾತಾವರಣದಲ್ಲಿ ಬಂದ್ರು ಕೂಡ ಅದೇ ತರ ಒಂದು ಮೇಂಟೈನ್ ನಡೀತಾ ಇದೆ ಅಂತ ನಮಗೆ ಒಂದು ಸಂತೋಷದಿಂದ ಕೇಳ್ತಾ ಇದೀವಿ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂತಹ ಅಂದ್ರೆ ನಿಮ್ಮ ಒಂದು ಹಳ್ಳಿಯಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂತಹ ಮಹಿಳೆಯವರಿಗೆ ತಮ್ಮಿಂದ ಏನಾದರೂ ಸಂದೇಶ? ನಾವು ಮಧ್ಯ ಅಧ್ಯಕ್ಷರಾಗಿದ್ದೇವೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧ್ಯಕ್ಷನಾಯಿಸಿ. ತುಂಬಾ ಸಂತೋಷ ಆಯ್ತು ಮೇಡಮ್ ಅವರೇ. ತಾವು ಈ ಬಾರಿ ತಾವು ಓದ್ಸಲಿ ತಮಗೆ ಅಧ್ಯಕ್ಷತೆ ಮಾಡಿದಕ್ಕೆ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆಲ್ಲ ತಾವು ಅಭಿನಂದನೆಗಳು ಸಲ್ಲಿಸಿದ್ದೀರಾ. ಸರ್, ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ,
ಹೇಳಿ ಸರ್. ತಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಈಗ ಕರ್ನಾಟಕ ರಾಜ್ಯದಲ್ಲೇ ಬರಗಾಲದ ಸುದ್ದಿ ಇರ್ತಕ್ಕಂತಹ ರೈತಾಪಿ ಕುಟುಂಬದವರು ತುಂಬಾ ಕಷ್ಟದಿಂದ ಕಷ್ಟ ವಿಚಾರಗಳಿಂದ ಮುಂದೆ ಬಂದಿದ್ದಕ್ಕೆ ಆತ್ಮಹತ್ಯಕ್ಕೆ ಶರಣಾಗಿರದಂತ ಸುದ್ದಿ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ. ಒಂದು ಟಿವಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಪೇಪರ್ ಮಾಧ್ಯಮಗಳಲ್ಲಿ ಓದಿರ್ಬೋದು, ಇಂಟರ್ನೆಟ್ ಮಾಧ್ಯಮಗಳಲ್ಲಿ ನೋಡ್ತಾ ಕೇಳ್ತಾ ಕೂತ್ಕೊಂಡಿರ್ಬೋದು. ಇಂಥ ಸಂದರ್ಭದಲ್ಲಿ ತಮ್ಮ ಒಂದು ಹಳ್ಳಿಯ ವಾತಾವರಣದಲ್ಲಿ ಅನೇಕ ಸಣ್ಣ ಪುಟ್ಟ ತೊಂದರೆಗಳನ್ನ ತಡಿಲಾರದೆ ಅವರು ಆತ್ಮಹತ್ಯೆಗೆ ಶರಣ ಆಗ್ತಾ ಇದಾರಲ್ಲ, ತಮ್ಮಿಂದ ಏನಾದ್ರೂ ಸಲಹೆ ತಮ್ಮ ಒಂದು ರೈತಾಪಿ ಕುಟುಂಬದ? ನಾನು ಒಂದು ರೈತನ ಮಗನಾಗಿ ರೈತ ಬಾಂಧವರು ಎಲ್ಲರಿಗೂ ನಾನು ಕೈ ಮುಗಿದು ಕೇಳಿಕೊಳ್ಳೋದೇನೆಂದರೆ, ಇದು ಸತತ ಬರಗಾಲ ಅಂತ ಕೇಳಿದ್ರೆ 2000 ನಂತರ ಇಸ್ವಿಡೋ ನಂತರ ಇಲ್ಲಿವರೆಗೂ ಅಂದರೆ 2000 ನಂತರ ಇಸ್ವಿಯೊಳಗೆ 4 ವರ್ಷ ಬರಗಾಲ ಬಿತ್ತು. ತದನಂತರ 2 ವರ್ಷ ಚಲೋ ಮಳೆ ಆಯ್ತು, ಮತ್ತು ಬಿತ್ತು, ಮತ್ತು ತದನಂತರ ಈಗ ಸತತ ಈಗ 2012 ಸತತವಾಗಿ ಇಲ್ಲಿ ಮಟ್ಟ ಬರಗಾಲ ಬಿದ್ದದ. ಆದ್ರೆ ಬರಗಾಲ ಬಿದ್ದತ್ತಂತೇಳಿ ಎಲ್ಲ ರೈತ ಬಂದವರು ತಾವು ಪಾಯ್ಸನ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಉರುಳು ಹಾಕೊಳ್ಳೋದು, ಇಂಥವ್ದು ಅದನ್ನು ಮಾಡಬಾರ್ದಂತೇಳಿ ರೈತರಲ್ಲಿ ನಾನು ಯಾಕಂದ್ರೆ ಅದು ಪರಿಹಾರ ಅಲ್ಲಲ್ರಿ ಸರ್. ಹೌದು, ಈಗ ಇಂದು ಯಾವ್ದೋ ರೈತ ಇಂದು ಅವರು ಆತ್ಮಹತ್ಯೆ ಮಾಡ್ಕೋದ್ರಿಂದ ಅದು ಪರಿಹಾರ ಅಲ್ಲ, ಅದಕ್ಕೆ ಅದು ಒಟ್ಟಲ್ಲ. ಇನ್ನು ನಾವು ಜೀವನದಲ್ಲಿ ರಗಡ ಏರಿಳಿತಗಳು ಬರ್ತಿರ್ತಾವ, 100% ಬಂದೇ ಬರುತ್ತದೆ. ಆ ಒಂದು ನಿಟ್ಟಿನಲ್ಲಿ ತಾ ಎಲ್ಲ ರೈತ ಬಂದವರು ನಮಗ್ ಪರಿಹಾರ ಏನಪ್ಪ, ಇಂದು ನಾ ಸತ್ರ ಇದು ಮುಗಿತು, ಸತ್ರ ನಮ್ ಜೀವನ ಏನ್ರಿ. ಅದಕ್ಕೆ ನಾ ಏನಂತಾನೆ ಎಲ್ಲ ರೈತ ಬಂದವರಿಗೆ, ಇದು ಪರಿಹಾರ ಅಲ್ಲ, ದಯಮಾಡಿ ಎಲ್ಲ ರೈತರು ಈ ಆತ್ಮಹತ್ಯೆಯನ್ನ ಮಾಡ್ಕೋಬಾರ್ದಂತ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ. ಸರಿ ನೋಡಿ, ಅಂತಂದ್ರೆ ಅವರಿಗೆ ನಂಬ್ಕೊಂಡ್ ಬಂದಿರೋದಂತ ಹೆಂಡತಿಗಾಗಿರ್ಬೋದು, ಅವ್ರಿಗೆ ಹುಟ್ಟಿರೋದಂತ ಮಕ್ಕಳಾಗಿರ್ಬೋದು, ಅವ್ರಿಗೆ ಹುಟ್ಟಿರೋದಂತ ತಂದೆ ತಾಯಿಗಳನ್ನ ಆಗಿರ್ಬೋದು, ಇವತ್ತು ಅವ್ರು ಒಬ್ರು ಏನೋ ಕಷ್ಟದಿಂದ ಮುಂದೆ ಬಂದು ತಡಿಲಾರದೆ ಅವರು ಆತ್ಮಹತ್ಯೆ ಶರಣ ಆಗ್ತದೆ, ಅವರೆಲ್ಲ ಬೀದಿ ಪಾಲಾಗ್ತಾ ಇದೆ ಸರ್. ಏನೈತ್ರಿ, ನಾನು ಒಬ್ಬ ಏನಲ್ರಿ ರೈತ ಕುಟುಂಬದಂದ್ರೆ ಬಂದವ, ನಾವು ರಗಡ ನಮ್ಮಂತ ಸಾಲ ನಮ್ದು ಬೆಳೆ ಸಾಲದು ರಗಡ ಐತಿ, ಅದ ಅದನ್ನ ನಾವು ಸಾಲ ಐತೆ ಅಂತೇಳಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಪರಿಹಾರ ಅಲ್ಲ. ನಾನು ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆ ಧೈರ್ಯ ತುಂಬೆ, ಇಂದ ಆತ್ಮಹತ್ಯೆ ಪರಿಹಾರ ಅಲ್ಲ ಅಂತೇಳಿ ನಾನು ರೈತರಲ್ಲಿ ನಾನು ತಿಳಿಸಿರ್ತೀನಿ. ತುಂಬಾ ಸಂತೋಷ ಹೇಳಿದ್ರೆ, ತಾವು ಸಂದೇಶವನ್ನು ಒಳ್ಳೆ ರೀತಿಯಿಂದ ಕೊಟ್ಟಿದ್ದೀರಾ. ಯಾಕಂತಂದ್ರೆ ಇವತ್ತಿಂದು ರೈತಾಪಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಕಷ್ಟ ಇರೋದು ಸಹಜ, 100% ನಾವು ಒಪ್ಕೊಳ್ತೀವಿ, ಅದರಲ್ಲಿ ಏನೋ ಅಭ್ಯಂತರ ಇಲ್ಲ. ನಮ್ಮ ದೇಶದಲ್ಲಿ ಮುಖ್ಯವಾದ ಸ್ಥಾನದಲ್ಲಿ ಇರ್ತಕ್ಕಂತಹ 3 ಕ್ಯಾಟಗರಿ ಜನ, ಒಂದು ಹೊಟ್ಟೆ ತುಂಬ ನಮಗೆ ಅನ್ನ ಕೊಡ್ತಾ ಇರೋದಂತಹ ರೈತಾಪಿ ಕುಟುಂಬದವರು, ರೈತ ಬಂದವರು. ಎರಡನೇದಾಗಿ ಕಣ್ ತುಂಬ ನಿದ್ದೆ ಕೊಡ್ತಾ ಇದಾರೆ ಅಂದ್ರೆ ಕಾವಲದಲ್ಲಿ ಕಾಯ್ತಾ ಇರೋದಂತಹ ಸೈನಿಕರು. ಮತ್ತೆ ನಾವು ಸಿಟಿಯಲ್ಲಿ ಓಪನ್ ಆಗಿ ನಾವು ಹಯವಾಗಿ ನಾವು ಓಡಾಡ್ತಾ ಇರೋದಂತಹ ವಿಚಾರ ನೋಡಿದ್ರೆ ಪೊಲೀಸ್ ಅವ್ರ ಕಾರ್ಯಕರ್ತವರು ಅವ್ರ ಕಡೆಯಿಂದ ಎಲ್ಲ ಏನಾಗಿದೆ ಅಂತಂದ್ರೆ, ನಾವು ತೃಪ್ತಿಯಿಂದ ಓಡಾಡ್ತಾ ಇದೀವಿ, ಕಣ್ ತುಂಬ ನಿದ್ದೆ ಮಾಡ್ತಾ ಇದೀವಿ, ಹೊಟ್ಟೆ ತುಂಬಾ ತಿಂತಾ ಇದೀವಿ. ಈ 3 ಜನರಿಗೂ ತೊಂದರೆಗಳನ್ನ ಅನೇಕ ರೀತಿಯಿಂದ ಜಾಸ್ತಿ ಆಗೋದು ಪ್ರತಿಯೊಂದು ಕಡೆ, ರಾಜ್ಯ ಸರ್ಕಾರದಿಂದ ಆಗಿರ್ಲಿ, ಕೇಂದ್ರ ಸರ್ಕಾರದಿಂದ ಆಗಿರ್ಲಿ, ನಾವು ಅಷ್ಟೇ ಹೇಳೋದು. ಈ 3 ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಹಲವಾರು ರೀತಿಯಿಂದ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಈ ಸಂದರ್ಶನ ಮುಖಾಂತರ ನಾವು ಹೇಳ್ತಾ ಸುಮಾರು ವಿಚಾರಗಳನ್ನು ಇನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು. ಸಮಯ ಬಹಳ ಕಡಿಮೆ ಇದೆ. ರೈತರ ಬಗ್ಗೆ ಇನ್ನೂ ರಗಡದ ಹೇಳುವುದು ಏನೋ, ಒಂದು ಇನ್ಶೂರೆನ್ಸ್ ಕಂಪನಿ ತುಂಬಿದ್ದ, ಅದನ್ನ ಸರಿಯಾದಂತ ಕಂಪನಿ ಅವ್ರು ಸರಿಯಾಗಿ ಕೊಡಕ್ತಾ ಇಲ್ಲ ಸರ್ಕಾರದಂತ ಏನಾಗಿದೆ. ನಾವು ಹಲವಾರು ವರ್ಷಗಳ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬೆಳೆ ವಿಮಾನ ತುಂಬಿರ್ತೀವಿ, ಆ ಕಂಪನಿಯವರು ಹೊಳೆ ರಿಟರ್ನ್ ಕೊಡಂಗಿಲ್ಲ. ಇಂದು ಸರ್ಕಾರ ಏನ್ ಮಾಡ್ತದ, ಬೆಳೆ ವಿಮಾನಿ ತುಂಬ್ರಿ ತುಂಬ್ರಿ ಅಂತೇಳಿ ಒತ್ತಾಯ ಮಾಡ್ತದೆ. ಆದ್ರೆ ಅದನ್ನ ಬಂದಂತ ಬೆಳೆ ಇದನ್ನ ನಾವು ಇನ್ಶೂರೆನ್ಸ್ ಕಂಪನಿಯವರು ವಿಮಾ ತುಂಬಿದಂತ ಕ್ಲೇಮ್ ಮಾಡಂಗಿಲ್ಲ. ಇಲ್ಲ ಬೆಳೆ ಬಗ್ಗೆ ಇನ್ನೊಂದು ವಿಚಾರ ಹೇಳ್ತೇನೆ, ಇದನ್ನ ಈ ತೊಂದರೆಗೆ ನಮಗೂ ಒಂದು ಕೆಲವೊಂದು ಇದಕ್ಕೆ ನಾವು ಹೋದಾಗ ವಿಚಾರಗಳು ಬಂದು ಮುಂದೆ ಬಂದಿದ್ದು. ವಿಚಾರ ಏನಾಗಿದೆ ಅಂದ್ರೆ, ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ರೈತ ಬಂದವರಿಗೆ, ಅವ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಅವ್ರು ಏನು ಅಲ್ಲಿ ಇದು ಕಟ್ತಾ ಇದಾರಲ್ಲ, ಹಣವನ್ನು ಅವ್ರು ಕಟ್ತಾರಲ್ಲ, ಅಲ್ಲಿ ಬರ್ದಿರೋದಂತ ಏನಂತ ಓದಿರಲ್ಲ, ತಿಳ್ಕೊಳ್ಳಲ್ಲ, ದಿಢೀರಂತ ಸಿಗ್ನೇಚರ್ ಮಾಡಿ ಅವ್ರ ಹಣವನ್ನು ಅಲ್ಲಿ ಜಮಾ ಮಾಡ್ತಾರೆ. ಸರ್ ನಾಳೆ ದಿನ ಅವರಿಗೆ ತೊಂದರೆ ಆಗಿದ್ ಕೂಡಲೇ ಅಲ್ಲಿ ಬರ್ದಿರೋದಂತ ಏನಂತಾನೆ ಗೊತ್ತಿಲ್ಲ, ಅವರಿಗೆ ಅನ್ಯಾಯ ಆಗ್ತದೆ. ಸರ್ 2016-17 ಸಾಲಿನಲ್ಲಿ ಹಿಂಗಾರಿಯಲ್ಲಿ ಇಡೀ ರಾಜ್ಯದ ತುಂಬಾ 90% 95% ವಿಮಾ ಕಂತನ್ನ ಕಟ್ಟೈತಿ ಎಲ್ಲಾ ರೈತರ, ಅದ್ ಯಾಕೆ ಕ್ಲೇಮ್ ಆಗಕತ್ತಲ್ಲ? ನಾ ಈ ಒಂದು ಮಾಧ್ಯಮದ ಮುಖಾಂತರ ಯಾವ ವಿಚಾರದಿಂದ ಅವರಿಗೆ ಬರ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದ್ದೇ ಇರ್ತಾವೆ. ಒಂದ್ ಹೇಳ್ತಾ ಇರೋದು ಏನಿದೆ ಅಂತಂದ್ರೆ, ತಪ್ಪು ತಪ್ಪೇ ಯಾರ್ದೇ ಆಗಿರ್ಲಿ, ಈಗ ಸರ್ಕಾರದಿಂದ ಆಗದಂತ ತಪ್ಪಾಗಿರ್ಬೋದು, ಸಾಮಾನ್ಯ ಜನರಿಂದ ತಪ್ಪಾಗಿರ್ಬೋದು, ಇವತ್ತು ಇದೆಲ್ಲ ಕೊರತೆ ಆಗ್ತಾ ಇರೋದಂತ ಅರ್ಥ ಏನಿದೆ, ವಿದ್ಯಾಭ್ಯಾಸ ಕಡಿಮೆ ಇರೋದ್ರಿಂದ. ಇವತ್ತು ಅವ್ರ ಮಕ್ಕಳಿಗೆ ಮೊದ್ಲೇ ಈಗ ಎಜುಕೇಶನ್ ಬಹಳ ಮಹತ್ವ ಇದೆ,
ಅಲ್ವಾ? ಈಗಲೂ ಕೂಡ ಕೆಲವರು ಅವ್ರವ್ರ ಮನೆಗಳಿಗೆ ಮಕ್ಕಳಿಗೆ ಶಾಲೆಗಳಿಗೆ ಕಳ್ಸದ್ ಬಿಟ್ಟು ಇವತ್ತು ಕೂಡ ಹಳ್ಳಿ ವಾತಾವರಣ ಅಂತ ಹೇಳ್ಬಿಟ್ಟು ಒಂದು ಗದ್ದೆ ಕೆಲಸ ಹೊಲ ಕೆಲಸಕ್ಕೆ ಅಂತ ಹಾಕ್ತಾ ಇದಾರೆ. ಅವರಿಗೂ ಕೂಡ ನಾವು ನಿಮ್ದು ಜವಾಬ್ದಾರಿ ಆಗಿರುತ್ತೆ, ಯಾಕಂತಂದ್ರೆ ಒಂದು ಹಳ್ಳಿ ವಾತಾವರಣ ತಾವು ಆಯ್ಕೆ ಮಾಡಿ ಆರಿಸಿ ಆ ಮನೆಗಳಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಸಿಗ್ತಾ ಇರೋದಂತ ಸಂದರ್ಭ ಸರ್. ಎಜುಕೇಶನ್ ಸರ್ಕಾರ ಇಂದ ಪಠ್ಯ ಪುಸ್ತಕ ಇರ್ಬೋದು, ಶಾಲೆ ಸಮವಸ್ತ್ರ ಇರ್ಬೋದು, ಇಂದ ಸೂ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅದ್ರ ಬಗ್ಗೆ ಅನ್ನ ಇರ್ಬೋದು, ಸರ್ಕಾರದಿಂದ ಪಿ ಇಂದ ಎಲ್ಲದರಿಂದ ಅನುಕೂಲ ಮಾಡೈತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಶಾಲೆ ವಿದ್ಯಾರ್ಥಿಗಳನ್ನ ಹೆಚ್ಚಾನ ಹೆಚ್ಚು ಆಲ್ಮೋಸ್ಟ್ ಅಲ್ಲಿ ಕಳಿಸ್ತಾರೆ. ಎಲ್ಲರ ಉಳಿದಂತವನ್ನ ನಾವು ನಮ್ಮಂತವ್ರ ಗುರುತಿಸ್ಕರ ನಾವು ಅದನ್ನ ಕಳಿಸುವಂತ ಸತ್ಯ ತಾನೆ. ಅದಕ್ಕೋಸ್ಕರ ವಿದ್ಯಾಭ್ಯಾಸ ಅಂತೂ ಬಹಳ ಇಂಪಾರ್ಟೆಂಟ್. ತುಂಬಾ ಸಂತೋಷ ಆಯ್ತು, ಸುಮಾರು ವಿಚಾರಗಳನ್ನು ಮಾತಾಡೋಣ ಅನಿಸ್ತಾ ಇತ್ತು, ಸಮಯ ಕಡಿಮೆ ಇದೆ. ಆದ್ರೂ ಕೂಡ ಒಂದು ಎರಡು ವಿಚಾರ ಬಹಳ ಮಹತ್ವ ಇರ್ತಕ್ಕಂತ ವಿಚಾರಗಳನ್ನು ಇದಾವೆ, ಹಾಗಾಗಿ ಕೇಳ್ಬಿಟ್ಟು ನಮ್ಮ ಮಾತುಗಳು ಮುಗಿಸೋಣ ಅಂತ ಇದ್ದೀನಿ. ತಮ್ಮ ಮನೆ ಬಾಗಿಲಿಗೆ ಯಾರೇ ಬಂದ್ರು ಕೂಡ ತಮ್ಮ ತಂದೆಯವ್ರ ಕಾಲದಿಂದನು ಯಾರು ಖಾಲಿ ಕೈ ಹೋಗ್ತಾ ಇರಲಿಲ್ಲ, ಆ ತರ ಒಂದು ಮೇಂಟೆನೆನ್ಸ್ ನಡೀತಾ ಇತ್ತು ಅಂತ ಜನ ನಿಮ್ಮ ಅಡ್ರೆಸ್ ಕೇಳಬೇಕಾದ್ರೆ ಕೆಲವರು ಹೇಳಿದ್ರು. ಇದು ಎಲ್ಲರಿಗೆ ಸತ್ಯಾಂಶ ಇದೆ, ತಾವು ಕೂಡ ಅದೇ ಮಾರ್ಗದರ್ಶನದಿಂದ ನಡೀತಾ ಇದ್ದೀರಾ ಸಮಾಜ ಸೇವೆಯಲ್ಲಿ, ನಮ್ಮ ವೀಕ್ಷಕರ ಮುಂದೆ ಹೇಳಬೇಕಂತ ಇದ್ದೀನಿ. ಇದನ್ನು ತಮ್ಮ ಮುಖಾಂತರವಾಗಿ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ, ನಮ್ಮ ತಂದೆಯವರ ಕಾಲಾಂತರ ಇಲ್ಲಿವರೆಗೆ ಜನಸೇವೆಯನ್ನ ಮಾಡ್ಕೊಂತ ಬಂದಿದ್ದೇವೆ. ಇನ್ನೂ ನಮ್ಮ ಜೀವ ಇರುವವರೆಗೂ ಜನಸೇವೆಯನ್ನ ಎಲ್ಲರಿಗೂ ನಾವು ಮಾಡುತ್ತೇವೆ. ಯಾರೇ ಕಷ್ಟಗಳನ್ನು ಮನೆ ಒಳಗೆ ಬಂದ್ರೆ ಯಾರು ಖಾಲಿ ಕೈ ಹೋಗಿಲ್ಲ ಅಂತ ನೋಡಿ ಒಂದು ಮಾತು ಬಂದಿತ್ತು. ಅದ್ರ ಸಮಾನತೆಯಿಂದ ತಾವು ಕೂಡ ಅದೇ ತರ ನಡೆಸ್ತಾ ಬಂದಿದ್ರೆ ಅದನ್ನ ದೇವರ ದಯದಂದ್ರೆ ಅದೇ ನಡೆದಿದ್ದಾರೆ. ತುಂಬಾ ಸಂತೋಷ ಆಯ್ತು. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನಮ್ಮ ಮಾತುಗಳು ಮುಗಿಸ್ತಾ ಇದೀವಿ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ. ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಇವತ್ತು ಒಂದು ಹಳ್ಳಿ ಹಳ್ಳಿ ವಾತಾವರಣದಿಂದ ಎಲ್ಲಾ ರಾಜಕಾರಣಿಗಳ ಮಾಹಿತಿಗಳು ವಿವರಗಳನ್ನೆಲ್ಲ ಸಂಪೂರ್ಣವಾಗಿ ಜನರಿಗಾಗಿ ತಿಳಿಸೋದಕ್ಕೆ ಅಂತ ಹೊರಟಿದೆ. ಇವತ್ತು 4 ವರ್ಷ 5 ತಿಂಗಳಲ್ಲಿ ಆಲ್ ಓವರ್ ಕರ್ನಾಟಕ ಸಂಪೂರ್ಣವಾಗಿ ಕವರ್ ಮಾಡಿ ಈಗ ಬೇರೆ ರಾಜ್ಯಗಳಲ್ಲಿ ಎಲ್ಲ ನಾವು ಕಾಲಿಟ್ಟಿದ್ದೇವೆ. ಇದೇ ವಿಚಾರವಾಗಿ ಮೊನ್ನೆ ಒಂದು 2 ದಿನ ಹಿಂದೆನೂ ತಮಗೆ ಒಂದು ಕೌಜಲ್ಗಿ ಸಾಹೇಬರು ಮನೆಗಳನ್ನು ಮನೆ ಹತ್ರ ಕೂಡ ತಮಗೆ ಒಂದು ವಿಚಾರಗಳನ್ನು ತಿಳಿಸಿದ್ದೇವೆ. ಇದೇ ಇವತ್ತು ತಾವು ಎಲ್ಲ ತಿಳ್ಕೊಂಡಿದ್ದ ನಂತರ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಇವತ್ತು ಹಂಚಿಕೊಂಡಿದ್ದೀರಾ, ನಮ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡಕ್ಕಂತ ಹೊರಟಿದ್ದೀರಾ. ನಾವು ಈ ತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದಂತ ವಿಚಾರ ವೀಕ್ಷಕರಿಗೆ ತಮ್ಮ ಒಂದು ಅನಿಸಿಕೆ ಪ್ರಕಾರ ಏನಿದೆ, ಹೆಂಗಿದೆ ಇದು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಇದ್ದೀನಿ. ಈಗ ನಮ್ಮ ಪಕ್ಷದ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದವರು ಪ್ರತಿ ಒಂದು ರಾಜಕಾರಣಿಗಳಿಗೂ ಒಂದು ವಿಚಾರ ಸಂಪೂರ್ಣವಾಗಿ ಏನೇನ್ ಕೆಲಸ ಕಾರ್ಯಗಳನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ವಿವರಗಳು ನೇರವಾಗಿ ಕೊಡ್ತಾ ಬಂದಿದೆ. ಅದಕ್ಕೆ ತಮಗೆ ಧನ್ಯವಾದಗಳು. ಯಾಕಂತ ಕೇಳಿದ್ರೆ ಅನಿಸಿಕೆ ನಾವು ಈಗ ನೀವು ಒಂದು ಹಿಂಗ ಈ ವಿಚಾರವಾಗಿ ಇಡೀ ರಾಜ್ಯಕ್ಕೆ ದೇಶಕ್ಕನ ಇದ್ರ ಬಗ್ಗೆ ಗೊತ್ತಾಗಲ್ಲ ಅನ್ನುವಂತ ಮೀಡಿಯಾದವ್ರು ನೀವು ಬಂದ್ ಮಾಡಕತ್ತಲ್ಲ, ಇದು ಸೇವೆ ಇಲ್ಲಿವರೆಗೆ ಯಾವ್ದಾದ್ರು ಮಾಧ್ಯಮದವ್ರು ತಮ್ಮ ಹತ್ರ ಬಂದಿದ್ರಾ ಈ ತರ ವಿಚಾರಗಳ ಈ ತರನಾಗಿ ಬಂದಿರ್ಕಿಲ್ಲ. ನೀವು ಇಲ್ಲಿ ಬಂದ್ಕ್ಯಾರ ಒಂದ ಮಾಧ್ಯಮದವ್ರು ಬಂದ್ ಇದನ್ನ ಸೇವೆಯನ್ನು ಮಾಡಕತ್ತಲ್ಲ, ಇದು ದೊಡ್ಡ ಸೇವೆ ತಮಗ. ಸಂತೋಷ ಆಯ್ತು, ಧನ್ಯವಾದಗಳು. ತುಂಬಾ ಸಂತೋಷ. ನಾವು ಮುಖ್ಯವಾಗಿ ಯೋಚನೆ ಮಾಡ್ತಾ ಇರೋದು ಏನಿದೆ ಅಂತಂದ್ರೆ, ಸಂಪೂರ್ಣ ಎಲ್ಲಾ ಭಾಷೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಹಲವಾರು ಭಾಷೆಗಳನ್ನು ನಡೀತಾ ಇರೋದಂತ ಸಂದರ್ಭದಲ್ಲಿ ತಮ್ಮ ವಿವರಗಳು ತಮ್ಮ ವಿಚಾರಗಳು ಸಂಪೂರ್ಣವಾಗಿ ಆ ಭಾಷೆಗಳಲ್ಲಿ ವೈಯಕ್ತಿಕವಾಗಿ ಅವ್ರವ್ರು ಏನೇನ್ ಭಾಷೆ ಆಗಿರುತ್ತೆ ಆ ಭಾಷೆಗಳಲ್ಲಿ ತಲುಪಬೇಕು ಪಬ್ಲಿಕ್ಗೆ ಅಂತ ಹೇಳ್ಬಿಟ್ಟು ನಾವು ಹೊರಟಿ ಇವತ್ತು ಹಲವಾರು ಕರ್ನಾಟಕನೇ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ವಿ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೌನ್ಸಿಲರ್, ಕಾರ್ಪೊರೇಟರ್, MLA, MLC ಅಥವಾ ಮಿನಿಸ್ಟರ್ ವರೆಗೂ ಸೋತಿರೋರು ಗೆದ್ದಿರೋರು ಎಲ್ಲರೂ ವಿವರಗಳನ್ನು ವಿಚಾರಗಳನ್ನು ನಾವು ತೋರಿಸ್ತಾ ಬಂದಿದ್ದೇವೆ. ಇದೇ ವಿಚಾರವಾಗಿ ತಮ್ಮ ಹತ್ರ ಬಂದಿದ್ದೀವಿ, ತುಂಬಾ ಸಂತೋಷ ಆಯ್ತು. ಸಮಯ ಬಹಳ ಕಡಿಮೆ ಇದೆ, ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ನಮ್ಮ ತಮ್ಮ ಇಬ್ರು ದಂಪತಿಗಳಿಗೂ ಅಭಿನಂದನೆಗಳು. ನಮಸ್ಕಾರ, ತಮಗೂ ಧನ್ಯವಾದಗಳು. ವೀಕ್ಷಕರ ತಮ್ಮ ಮಾತುಗಳನ್ನು ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಲ್ಲಿ ವಾಸವಾದಂತಹ ಮರಕುಂಬಿ ಕ್ಷೇತ್ರದ ಹಾಲಿ ತಾಲೂಕ್ ಪಂಚಾಯತಿ ಸದಸ್ಯರ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾತುಗಳನ್ನು ತಾವು ಕೇಳಿದ್ರಿ. ಈ ದಂಪತಿಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.